ಸ್ಟೂಡೆಂಟ್ಸ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ನಮಗೆ ಒಂದು 14 ಮಾರ್ಕ್ಸ್ ಒಂದಿದೆ 2016 ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ಮುಂಚೆ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಓಕೆನಾ ಸೊ ಇದೊಂದೇ ನನ್ನ ರಿಕ್ವೆಸ್ಟ್ ಕಂಪ್ಲೀಟ್ ಆಗಿ ನೋಡಿ ಸಿ ಕ್ವೆಶ್ಚನ್ ಓದ್ಬಿಡ್ತೀನಿ ಫಸ್ಟ್ ಮಿಸ್ಟರ್ ರಮನ್ ಇನ್ಹೆರಿಟೆಡ್ 20 ಎಕರ್ಸ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಅರ್ಬನ್ ಲಿಮಿಟ್ಸ್ ಫ್ರಮ್ ಹಿಸ್ ಫಾದರ್ ಡ್ಯೂರಿಂಗ್ 1989 ದಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ವಾಸ್ 38,000 ಪರ್ ಎಕರ್ ಈ ಮೇಡ್ ಇಂಪ್ರೂವ್ಮೆಂಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2005 and 2006 ಅಟ್ ದ ಕಾಸ್ಟ್ ಆಫ್ 3,000 ಪರ್ ಎಕರ್ ಆನ್ 17th of August 2019 ಈ ಸೋಲ್ಡ್ 10 ಎಕರ್ಸ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ at rupees 12,50,000 rupees per acre and expenditure on transfer of was 4%. He made the following appropriations. Number 1, purchase another 10 acres of agricultural land at rupees 1,90,000 rupees per acre, purchase a residential house for 24 lakhs, paid 9 lakh rupees for bank loan taken for private purpose, compute his taxable capital gain for the assessment year 2010-2021, CII ಕೊಟ್ಟಿದ್ದಾರೆ 2001-100, 5-6-117, 1920-289 ಅಂತ ಕೊಟ್ಟಿದ್ದಾರೆ ಈಗ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಓಕೆನಾ ಫಸ್ಟ್ ಕಂಪ್ಯೂಟೇಷನ್ ಆಫ್ ಇದು ಲಾಂಗ್ ಟರ್ಮ್ ಆಗುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಸ್ಟ್ ಸೇಲ್ ಆಫ್ agricultural land ಎಲ್ಲಿದೆಯಂತೆ ಅರ್ಬನ್ ಲಿಮಿಟ್ಸ್ ಅಲ್ಲಿ ಇದೆಯಂತೆ ಸೊ ಅದಕ್ಕೆ ಅರ್ಬನ್ ಅಂತ ಬರಿತಾ ಇದ್ದೀನಿ ನೋಡಿ 20 acres ಆಫ್ ಲ್ಯಾಂಡ್ ಅವರ ಫಾದರ್ ಇಂದ ಬಂದಿದೆ ಆ 20 acres ಅಲ್ಲಿ ಅವರ ಫಾದರ್ ಇಂದ ಬಂದಿರೋದು 1989 ಅಲ್ಲಿ ಓಕೆನಾ ಅದರದು 1/4/2001 ಅಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂದು 38,000 ರುಪೀಸ್ ಇತ್ತಂತೆ ಸೊ ಹಾಗೆ 2005-06 ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿದಾನೆ ಒಂದ್ ಎಕರೆಗೆ 3,000 ರುಪೀಸ್ ಎಕ್ಸ್ಪೆನ್ಸಸ್ ಆಗಿದೆ ಖರ್ಚಾಗಿದೆ 17th of August 2019 ಅಲ್ಲಿ 20 ಎಕರೆನಲ್ಲಿ 10 ಎಕರೆ ಜಮೀನನ್ನ ಮಾರ್ಬಿಟ್ಟಿದ್ದಾನೆ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಹಾಗಾದ್ರೆ ಮಾರಿರೋದು 10 ಎಕರ್ಸ್ ಎಷ್ಟಕ್ಕೆ ಮಾರಿದ್ದಾರೆ ಅಂತ ಅಂದ್ರೆ 12,50,000 ರುಪೀಸ್ಗೆ ಮಾರಿದಾರಂತೆ ಹಾಗಾದ್ರೆ 12,50,000 ಮಾರಿದ್ರೆ 125 × 1 ಅಂದ್ರೆ 125 ಓಕೆನಾ 4 zeros + 1 zero = 5 zeros ಅಲ್ಲಿಗೆ 1 crore 25 lakh ರುಪೀಸ್ಗೆ ಮಾರಿದ್ದಾರೆ ಮಾರ್ಬೇಕಾದ್ರೆ 4% ಅಷ್ಟು ಕಮಿಷನ್ ಆಗಿದೆಯಂತೆ ಸೊ ಲೆಸ್ ಕಮಿಷನ್ ಆನ್ ಸೇಲ್ಸ್ 1 crore 25 lakhs ಮೇಲೆ ಓಕೆನಾ 4% ಕಮಿಷನ್ ಹೋಗಿದೆಯಂತೆ ಹಾಗಾದ್ರೆ ಕಮಿಷನ್ ಮೈನಸ್ ಮಾಡಿದ ಮೇಲೆ ನಮಗೆ ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ ಕರೆಕ್ಟಾ ಈ ನೆಟ್ ಸೇಲ್ ಕನ್ಸಿಡರೇಷನ್ ಅಲ್ಲಿ ನಾವು ಏನ್ ಮೈನಸ್ ಮಾಡಬೇಕಪ್ಪ ಅಂದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಕಂಡುಹಿಡಿಯಬೇಕು ನೋಡಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಅವ್ರಿಗೆ 20 ಎಕರೆ ಜಮೀನ್ ಬಂದಿರೋದು ಅವರ ತಂದೆಯವರಿಂದ ಅವ್ರ ತಂದೆಯವರು 1989 ಅಲ್ಲಿ ಇವರಿಗೆ ಟ್ರಾನ್ಸ್ಫರ್ ಮಾಡಿರೋದು 1989 ಅಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇರಲಿಲ್ಲ ಹಾಗಾದ್ರೆ 2001-02 ಅದರ ಬೆಲೆ 1 ಎಕರೆಗೆ 38,000 ರೂಪಾಯಿ ಅಂತ ಹಾಗಾದ್ರೆ ಸೊ 38,000 ರುಪೀಸ್ ಏನು ಫೇರ್ ಮಾರ್ಕೆಟ್ ವ್ಯಾಲ್ಯೂ 1/4/2001-02 ನಮಗೆ ಸಿಐಎ ಎಷ್ಟಿತ್ತಪ್ಪ ಅಂದ್ರೆ 100 ಇತ್ತು ಕರೆಕ್ಟಾ ಈಗ ಸೇಲ್ ಮಾಡ್ತಾ ಇರೋದು 2019-20 ಮಾರ್ತಾ ಇರೋದ್ರಿಂದ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಹಾಕೋಣ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಯಾವಾಗ ಮಾಡಿದಾರಪ್ಪ ಅಂದ್ರೆ 2005-06 ಅಲ್ಲಿ 1 ಎಕರೆಗೆ 3,000 ರೂಪಾಯಿ ಕೊಟ್ಟು ಬೇಲಿಗೆ ಹಾಕ್ಸಿದಾನೆ ಓಕೆನಾ ಸೊ 3,000 ರೂಪಾಯಿ ಕಾಸ್ಟ್ ಆಫ್
ಇಂಪ್ರೂವ್ಮೆಂಟ್ ಒಂದು ಎಕರೆಗೆ ಆಗಿದೆ. ಸಿ ಇದು ಒಂದು ಎಕರೆಗೆ ಓಕೆನಾ 38,000, 10 ಎಕರೆ ಮಾರ್ತಾ ಇರೋದ್ರಿಂದ ಮಲ್ಟಿಪ್ಲೈ ಬೈ 10 ಅಂತ ಮಾಡಿದೀನಿ. ಇಲ್ಲೂ ಅಷ್ಟೇ, ಒಂದು ಎಕರೆಗೆ 3,000 ರೂಪಾಯಿ ಖರ್ಚು ಮಾಡಿರೋದು ಎಷ್ಟು, 3,000. ಒಂದು ನಿಮಿಷ, 3,000 ಖರ್ಚು ಮಾಡಿದ್ದಾರೆ ಒಂದು ಎಕರೆಗೆ. ಹಾಗಾದ್ರೆ ಇದು 2005-06 ಅಲ್ಲಿ ನಮಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 117 ಇದೆ. ವಾಟ್ ಈಸ್ ಫಾರ್ 289 ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ. ಇಲ್ಲಿ 38,000 ರೂಪಾಯಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಒಂದು ಎಕರೆಗೆ ಇದ್ದಿದ್ದು, ಮಾರ್ತಾ ಇರೋದು ಎಷ್ಟು, 10 ಎಕರೆ. ಸೊ 10 ಎಕರೆಗೆ ಎಷ್ಟಾಗುತ್ತೆ ಪರ್ಚೇಸ್ ಕಾಸ್ಟ್ ಓಕೆನಾ, ಇದನ್ನ ನೋಡಬೇಕಾಗುತ್ತೆ. ಅಲ್ಲಿಗೆ ಇವೆರಡು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ಈಗ ನೋಡ್ಬೇಕಾಗುತ್ತೆ. ಎಷ್ಟು ಬರುತ್ತೆ ಅಂದ್ರೆ, ಈಗ 38,000 × 10 ಇಸಿಕ್ವಲ್ಸ್ ಟು 3,80,000 ಡಿವೈಡೆಡ್ ಬೈ 100 × 289. ಸಿ ಟೋಟಲ್ ಆಗಿ 10,98,200 ರುಪೀಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರ್ತಾ ಇದೆ. ಅದೇ ಇಂಪ್ರೂವ್ಮೆಂಟ್ ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ 3,000 ರುಪೀಸ್ ಒಂದು ಎಕರೆಗೆ ಮಾಡಿದ್ದಾರೆ. ಇದನ್ನ 10 ಎಕರೆಗೆ ಆದ್ರೆ 30,000 ಡಿವೈಡೆಡ್ ಬೈ 117 × 289 ಮಾಡಿದ್ರೆ 74,103 ರುಪೀಸ್ ಬರ್ತಾ ಇದೆ ಓಕೆನಾ. ಇನ್ನೊಂದ್ಸರಿ ಬೇಕಾದ್ರೆ ಹೇಳ್ತೀನಿ ಓಕೆನಾ. ಸಿ 3,000 × 10 ಎಕರ್ಸ್ ಡಿವೈಡೆಡ್ ಬೈ 117 × 289 74,103 ರುಪೀಸ್ ಬರ್ತಾ ಇದೆ. ಈಗ ಇನ್ನೊಂದು ಪಾಯಿಂಟ್ ಬಿಟ್ಟಿದ್ದೀವಿ, ಏನದು ಅಂದ್ರೆ ಈ 1,25,00,000 ಮೇಲೆ ಓಕೆನಾ ನಮಗೆ ಕಮಿಷನ್ ಎಷ್ಟು ಬರ್ತಾ ಇದೆ. ಕಮಿಷನ್ 5,00,000 ರುಪೀಸ್ ಕಮಿಷನ್ ಅನ್ನ ಕೊಟ್ಟಿದ್ದೀವಿ. ಇದನ್ನ ಮೈನಸ್ ಮಾಡೋಣ. ಮೈನಸ್ ಮಾಡಿದ್ರೆ 1,20,00,000 ರುಪೀಸ್ ಅಷ್ಟು ನೆಟ್ ಸೇಲ್ ಕನ್ಸಿಡರೇಷನ್ ಬರ್ತಾ ಇದೆ. ಈ ನೆಟ್ ಸೇಲ್ ಕನ್ಸಿಡರೇಷನ್ ಅಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತೆ ಇಂಪ್ರೂವ್ಮೆಂಟ್ ಎರಡು ಸೇರಿಸಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 11,72,303 ರುಪೀಸ್ ಇದೆ. ಇದನ್ನ ಮೈನಸ್ ಮಾಡೋಣ. ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2,9,8,1,08,27,697 ಬರ್ತಾ ಇದೆ. ಇದನ್ನ ಏನಂತ ಹೇಳೋಣ, ಕ್ಯಾಪಿಟಲ್ ಗೇನ್ ಅಂತ ಕರೆಯೋಣ. ಎಂತ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈಗ ನಾವು ಎಕ್ಸೆಂಪ್ಷನ್ ಅನ್ನ ಕೊಡಬೇಕು. ಎಕ್ಸೆಂಪ್ಷನ್ ಯಾವ ರೀತಿ ಕೊಡೋದು, ಯಾವ ಡಿಡಕ್ಷನ್ ಕೊಡ್ತೀವಿ, ಯಾವ ಸೆಕ್ಷನ್ ಅಲ್ಲಿ ಕೊಡ್ತೀವಿ. ಸಿ ಎಕ್ಸೆಂಪ್ಷನ್ ನಾವು ಮೊದಲನೇದು ಅಂಡರ್ ಸೆಕ್ಷನ್ 54F ಅಲ್ಲಿ ಕೊಡ್ತೀವಿ. ಎಫ್ ಅಲ್ಲ, ಫಸ್ಟ್ 54B ನಲ್ಲಿ ಕೊಡ್ತೀವಿ. ಏನ್ ಹೇಳುತ್ತೆ ಸೆಕ್ಷನ್ ಬಿ, ಏನ್ ಹೇಳುತ್ತಪ್ಪ ಅಂದ್ರೆ ನೋಡಿ, ಯಾವ್ದಾದ್ರೂ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್, ಅರ್ಬನ್ ಏರಿಯಾನಲ್ಲಿ ಇರ್ತಕ್ಕಂತ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಮಾರಿ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿರ್ಬೇಕು ಅಂತ ಹೇಳ್ತಾರೆ. ನೋಡಿ, ಮಾರಿರೋದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್, ಪರ್ಚೇಸ್ ಮಾಡ್ತಾ ಇದಾರೆ 10 ಎಕರೆ ಪರ್ಚೇಸ್ ಮಾಡ್ತಾ ಇದಾರೆ 190,000 ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದಾರೆ. ಹಾಗಾದ್ರೆ 54B ನಲ್ಲಿ ಅವ್ರಿಗೆ ಓಕೆನಾ ಏನಂತ ಬರೀತೀವಿ, ಪರ್ಚೇಸ್ ಆಫ್ ನ್ಯೂ ಅಗ್ರಿ ಲ್ಯಾಂಡ್ ಎಷ್ಟು, 10 ಎಕರೆ ಪರ್ಚೇಸ್ ಮಾಡ್ತಾ ಇದಾರೆ, 1 ಎಕರೆಗೆ 1,90,000 ರುಪೀಸ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ 19,00,000 ರುಪೀಸ್ಗೆ ಪರ್ಚೇಸ್ ಮಾಡ್ತಾ ಇದಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆಯಪ್ಪ ಅಂದ್ರೆ 1,08,27,697 ಬರ್ತಾ ಇದೆ. ಹಾಗಾದ್ರೆ ಇವು ಎರಡರಲ್ಲಿ ಯಾವ್ದು ಕಡಿಮೆ ಇರೋದು, ಯಾವ್ದು ಕಡಿಮೆ ಇರೋದು ಅಂದ್ರೆ 19,00,000 ರುಪೀಸ್ ಕಡಿಮೆ ಇದೆ ಓಕೆನಾ. ನಾನು ಇದನ್ನ ಏನ್ ಮಾಡ್ತಾ ಇದ್ದೀನಿ, ಮೈನಸ್ ಮಾಡ್ತಾ ಇದ್ದೀನಿ ಓಕೆನಾ ಇರ್ಲಿ. ಸೊ ಹಾಗಾದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 18,00,009, 9,01 ಹೋದ್ರೆ 8, 89,27,697. ಇದು ನಾವು ಅಡ್ಜಸ್ಟೆಡ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ ಕರೆಕ್ಟಾ. ಈಗ ಇನ್ನೂ ಒಂದು ಡಿಡಕ್ಷನ್ ಕೊಡಬಹುದು, ಏನದು ಅಂದ್ರೆ
ಅಂಡರ್ ಸೆಕ್ಷನ್ 54 ಎಫ್ ಅಲ್ಲಿ ಒಂದು ಡಿಡಕ್ಷನ್ ಅನ್ನು ಕೊಡಬಹುದು. ಏನು ಎಫ್ ಹೇಳುತ್ತೆ ನೋಡಿ, 54 ಬಿ ಅಂತೂ ಒಂದೇ ಹೇಳೋದು, ಏನು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಸೇಲ್ ಮಾಡಿ ಯಾವ್ದಾದ್ರೂ ಬೇರೆ ಅಗ್ರಿಕಲ್ಚರ್ ಲ್ಯಾಂಡ್ ಹೊಸದು ಪರ್ಚೇಸ್ ಮಾಡಿದ್ರೆ 54 ಬಿ ಬರುತ್ತೆ. 54 ಎಫ್ ಏನ್ ಹೇಳುತ್ತೆ, ಮನೆ ಬಿಟ್ಟು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಬಿಟ್ಟು ಬೇರೆ ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ನ ಮಾರಿ ನೀವು ಮನೆ ಒಂದು ಪರ್ಚೇಸ್ ಮಾಡಿದ್ರೆ ಹೊಸದು ನಿಮ್ಗೆ ಡಿಡಕ್ಷನ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಫಾರ್ 24 ಲ್ಯಾಕ್ಸ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ 54 ಎಫ್ ಅಲ್ಲಿ ನಾವು ಹೊಸ ಮನೆಯನ್ನ ಪರ್ಚೇಸ್ ಮಾಡ್ತಾ ಇರೋದು 24 ಲಕ್ಷ ರೂಪಾಯಿಗೆ, ಕರೆಕ್ಟಾ? ಹಾಗಾದ್ರೆ ನಮಗೆ ಫಸ್ಟ್ ಫಾರ್ಮುಲಾ ಹಾಕ್ತೀವಿ. ಏನಂತ ಹಾಕ್ತೀವಿ, ಫಸ್ಟ್ ಫಾರ್ಮುಲಾ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆ. ಕ್ಯಾಪಿಟಲ್ ಗೇನ್ 89,27,697 ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟಿದೆ, 1,20,00,000 ರೂಪೀಸ್ ಇದೆ, ಕರೆಕ್ಟಾ? ಇಂಟು ಓಕೆನಾ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಎಷ್ಟಿದೆ ಅಂದ್ರೆ 24 ಲ್ಯಾಕ್ ರೂಪೀಸ್ ಇದೆ, ಹೌದಾ? ಸೊ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ, ಇಲ್ಲಿ ಬರೀಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂಟು ಕಾಸ್ಟ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್, ನೆಟ್ ಕನ್ಸಿಡರೇಷನ್, ಕರೆಕ್ಟಾ? ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮಗೆ ಎಷ್ಟು ಅಂತ ಸಿಗುತ್ತೆ, ಎಷ್ಟು ಬರ್ತಾ ಇದೆಯಂತೆ. ಇನ್ನೂ ಒಂದು ಪಾಯಿಂಟ್ ಹೇಳಿದ್ದಾನೆ, ಮೂರನೇ ಪಾಯಿಂಟ್, ಅದನ್ನು ಓದ್ಬೇಡ. ಈ ಪೇಡ್ 9 ಲ್ಯಾಕ್ ರುಪೀಸ್ ಫಾರ್ ಬ್ಯಾಂಕ್ ಲೋನ್ ಟೇಕನ್ ಫಾರ್ ಎ ಪ್ರೈವೇಟ್ ಪರ್ಪಸ್, ಇದನ್ನ ಯಾವುದೇ ಕಾರಣಕ್ಕೂ ನಾವು ಎಕ್ಸೆಂಪ್ಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ, ಯಾವುದೇ 54 ಸೆಕ್ಷನ್ಸ್ ಅಲ್ಲೂ ಇದು ಬರೋದಿಲ್ಲ. ಸಾಲ ತಗೊಂಡಿದ್ದ ಪ್ರೈವೇಟ್ ಯಾವ್ದೋ ಒಂದು ಪರ್ಪಸ್ ಗೆ ಅಂತ ವಾಪಸ್ ಮಾಡಿದನ ಸಾಲನ, ಅದಕ್ಕೆ ನಾವು ಎಕ್ಸೆಂಪ್ಷನ್ ಕೊಡೋದಿಲ್ಲ. ಹಾಗಾದ್ರೆ ಎಷ್ಟು ಬರುತ್ತೆ, 54 ಎಫ್ ಅಲ್ಲಿ ಡಿಡಕ್ಷನ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಡೋಣ. ಅದನ್ನ ನೋಡಿದ್ರೆ ನಮಗೆ 89,27,697 ಡಿವೈಡೆಡ್ ಬೈ 1,20,00,000 ಇಂಟು 24 ಲ್ಯಾಕ್ಸ್ ಎಷ್ಟು ಬರುತ್ತೆ ಅಂದ್ರೆ, ನಮಗೆ 17,85,540 ರುಪೀಸ್ ಅಥವಾ 539 ರುಪೀಸ್ ಬರ್ತಾ ಇದೆ, ಓಕೆನಾ? ಇಷ್ಟು ನಾವು ಎಕ್ಸೆಂಪ್ಷನ್ ಅನ್ನ ಕೊಡಬಹುದು ಅಂಡರ್ ಸೆಕ್ಷನ್ 54 ಎಫ್ ಅಲ್ಲಿ. ಹಾಗಾದ್ರೆ ಉಳಿದಿರೋದು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, 5,12,417 ಅಲ್ಲಿಗೆ ಇದನ್ನ ಏನಂತ ಹೇಳ್ಬೋದು, ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀಬಹುದು. ಸೊ ಇದು 14 ಮಾರ್ಕ್ಸ್ ಗೆ ಕೊಟ್ಟಿರ್ತಕ್ಕಂತ ಕ್ವಶನ್. ನೋಡಿ ಸ್ಟೂಡೆಂಟ್ಸ್, ತುಂಬಾ ಈಸಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ, ಫಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿದನ, ಅರ್ಬನ್ ಗೆ ಸಂಬಂಧಪಟ್ಟಿದ್ಯಾ? ಎಸ್, ಅರ್ಬನ್ ಗೆ ಸಂಬಂಧಪಟ್ಟಿದೆ. 20 ಎಕರೆ ಮಾರಿರೋದು ಎಷ್ಟು, 10 ಎಕರೆ. 10 ಎಕರೆಗೆ ಮಾತ್ರ ಮಾರಿರೋದು ತಗೋಣ. ಮಾರಿರೋದು 10 ಎಕರೆಗೆ ಆದ್ರೆ 10 ಎಕರೆ ಎಷ್ಟು ಪರ್ಚೇಸ್ ಮಾಡಿದ್ವಿ ಅಥವಾ ಅದ್ರ ಫೇರ್ ಮಾರ್ಕೆಟ್ ವ್ಯಾಲ್ಯೂ 10 ಎಕರೆಗೆ ತಗೋಬೇಕಾಗುತ್ತೆ. ಈ ಇಯರ್ ಅಲ್ಲಿ ಎಲ್ಲರೂ ಏನ್ ಮಿಸ್ಟೇಕ್ ಮಾಡಿದಾರೆ ಗೊತ್ತಾ, ಎಲ್ಲರೂ 20 ಎಕರೆಗೆ ಮಾಡ್ಕೊಂಡು ತಗೊಂಡ್ ಮಾಡ್ಬಿಟ್ಟಿದ್ದಾರೆ. ನಾವು ಮಾರಿರೋದು 10 ಎಕರೆಗಾದ್ರೆ ನಮಗೆ ಆ 10 ಎಕರೆ ಎಷ್ಟು, ನಮಗೆ ಇವತ್ತಿನ ಬೆಲೆ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದ ಹಾಗೆ ಇಂಪ್ರೂವ್ಮೆಂಟ್ ಮಾಡಿರೋದು 20 ಎಕರೆ ಮಾಡಿದಾನೆ, ಆದ್ರೆ ಮಾರ್ತಾ ಇರೋದು 10 ಎಕರೆ ಆಗಿರೋದ್ರಿಂದ ಇಂಪ್ರೂವ್ಮೆಂಟ್ ಕೂಡ 10 ಎಕರೆಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇನ್ನೊಂದು, ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿರೋದ್ರಿಂದ 10 ಎಕರ್ಸ್ ಪರ್ಚೇಸ್ ಮಾಡೋದ್ರಿಂದ 1,90,000 × 10 19 ಲ್ಯಾಕ್ಸ್ ಆಯ್ತು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಈ ಪಾಯಿಂಟ್ ಅಲ್ಲಿ 1,08,00,000 ಪ್ಲಸ್ ಬರ್ತಾ ಇದೆ. ಇವೆರಡರಲ್ಲಿ ಕಡಿಮೆ 19 ಲ್ಯಾಕ್ಸ್ ಇದೆ. ಇದನ್ನ ಅಡ್ಜಸ್ಟೆಡ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಹುದು. ಇನ್ನ 54 ಎಫ್ ಅಲ್ಲಿ ಓಕೆನಾ, ಯಾವ್ದಾದ್ರೂ ಕ್ಯಾಪಿಟಲ್ ಅಸೆಟ್ ನ ಮಾರಿರ್ಬಹುದು, ಮನೆ ಮಾತ್ರ ಮಾರಿರಬಾರ್ದು. ಆದ್ರೆ ಇನ್ನೊಂದು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ನಾವು ಡಿಡಕ್ಷನ್ ಅನ್ನ ಕೊಡ್ತೀವಿ. ಆವಾಗ ಕೊಡಬೇಕಾದ್ರೆ ನಾವು ಎಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದೆ ಡಿವೈಡೆಡ್ ಬೈ ಓಕೆನಾ, ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟಿದೆ ಇಂಟು ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಎಷ್ಟು, ಇದನ್ನ ಎರಡು ಇಷ್ಟನ್ನು ಮಲ್ಟಿಪ್ಲೈ ಮಾಡಿ ಬರೋ ಅಮೌಂಟ್ ಅನ್ನ ನಾವು ಡಿಡಕ್ಷನ್ ಆಗಿ ಎಕ್ಸೆಂಪ್ಷನ್ ಆಗಿ ಕೊಡಬಹುದು. ದಿಸ್ ಇಸ್ 2016 14 ಮಾರ್ಕ್ಸ್ ಕ್ವಶನ್, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು.